ಹೊಸಬ್ರ ತರನೇ ಅನ್ಸುತ್ತೆ, ನಾನು ಹೊಸಬ್ಳಾಗೆ ಮಾಡ್ತಾ ಇದ್ದೀನಿ ಅಂತ. ಎಲ್ಲರೂ ಕೋಆಪರೇಟ್ ಮಾಡಿದ್ದಾರೆ, ಲೈಟ್ ಬಾಯ್ಸ್ ಆಗಲಿ, ಪ್ರೊಡಕ್ಷನ್ ಬಾಯ್ಸ್ ಆಗಲಿ, ಕ್ಯಾಮ್ರಾಮ್ಯಾನ್ ಆಗಲಿ, ಎಡಿಟರ್ ಆಗಲಿ, ಡೈರೆಕ್ಟರ್ ಸರ್ ಆಗಲಿ, ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದಾರೆ. ಅಂದರೆ ಇದು ನನಗೆ ಹೊಸದು ಸಿನಿಮಾ ಆ್ಯಕ್ಚುಲಿ. ವೆಡ್ಡಿಂಗ್ ಗಿಫ್ಟ್ ಅಂದ ತಕ್ಷಣ ಟೈಟಲ್ ಕೇಳಿದ ತಕ್ಷಣ ಖುಷಿ ಆಯಿತು, ಸಮಥಿಂಗ್ ಇಂಟ್ರೆಸ್ಟಿಂಗ್ ಆಗಿದೆ ಅಂತ. ಸೊ ಡೈರೆಕ್ಟ್ರು ಎಕ್ಸ್ಪ್ಲೈನ್ ಮಾಡುವಾಗಲೂ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ನಾನು ಮಾಡ್ತೀನಿ ಸರ್ ಅಂತ ಹೇಳಿದೆ. ಅವ್ರೇನು, ನಾನು ಆ್ಯಕ್ಚುಲಿ 2 ಡೇಸ್ ಆದರೂ ಟೈಮ್ ತೊಗೋತೀನಿ ಮಾಡೋದಾ ಬೇಡವಾ ಅಂತ. ಬಟ್ ಇಲ್ಲಿ ಅವ್ರು ಬಂದು ಕತೆ ಹೇಳಿದ ತಕ್ಷಣವೇ ನಾನು ನಮ್ಮಮ್ಮ ಕೂತ್ಕೊಂಡು ಓಕೆ ಮಾಡಿಬಿಟ್ವಿ, ಸಿಲ್ಲ ಮಾಡ್ತೀವಿ ಅಂತ. ಸತ್ಯವಾಗಲೂ ನಾನು ಹೇಳ್ತೀನಿ, ನಾನು ದುಡ್ಡುಗೋಸ್ಕರ ಸಿನಿಮಾ ಮಾಡಲ್ಲ, ನನಗದು ಇಷ್ಟ ಆದರೆ ಮಾತ್ರ ಸಿನಿಮಾ ಮಾಡ್ತೀನಿ. ಐ ಆಮ್ ಬಿಕಾಸ್ ಐ ಆಮ್ ಅ ಪ್ಯಾಷನ್ ಫಾರ್ ದ ಇಂಡಸ್ಟ್ರಿ. ಸೊ ಅದಕ್ಕೆ ನಾನು ಸರ್ ಹೇಳಿದಾಗ ಫಸ್ಟ್ ಡೈರೆಕ್ಷನ್ನು ಫಸ್ಟ್ ಮಾಡ್ತಾ ಇದ್ದೀನಿ ಅಂದರೆ ಅವರು ಪ್ಲ್ಯಾನಿಂಗೇ ತುಂಬ ಚೆನ್ನಾಗಿತ್ತು, ಈ ಥರ ಈ ಡೇಟಲ್ಲಿದೆ ಅಂತ. ಅದಕ್ಕಿಂತ ಮುಂಚೆನೇ ನಾವು ಮುಗಿಸಿದ್ದೀವಿ. ಸೊ ಐ ಆಮ್ ವೆರಿ ಹ್ಯಾಪಿ, ಎಲ್ಲೂ ನನಗೆ ಸ್ಟ್ರೆಸ್ ತುಂಬ ಮಾಡಿಲ್ಲ. ಆಮೇಲೆ ಈವನ್ ಕ್ಯಾಮ್ರಾಮನ್ ಅಸಿಸ್ಟೆನ್ಸ್ ಆಗಲಿ ಪ್ರತಿ ಸರಿ ನನಗೆ ತೋರಿಸ್ತಾ ಇದ್ರು. ಮತ್ತೆ ಅವ್ರು ಕ್ಯಾಮ್ರಾದಲ್ಲಿ ಕೂತ್ಕೊಳ್ಳುವಾಗ ಪಕ್ಕದಲ್ಲಿ ಕೂತ್ಕೋತಾರಲ್ಲ, ಕ್ಲಾಪ್ ಹೊಡಿತಾ ಇದ್ರು, ಚೆನ್ನಾಗಿ ಮಾಡಿದೆ. ಅವ್ರಿಗೆ ರೀಚ್ ಆಗಿದ್ದಂದ್ರೆ ಡೆಫಿನೆಟ್ ಆಗಿ ಜನಕ್ಕೆ ರೀಚ್ ಆಗುತ್ತೆ ಅಂತ. ಸೊ ಖುಷಿ ಆಯಿತು. ಸಿನಿಮಾ ಆಗಿದ್ದು ಗೊತ್ತಿಲ್ಲ, ಸಿನಿಮಾ ಮುಗ್ದೋಗಿದ್ದು ಗೊತ್ತಿಲ್ಲ. ವಿ ರಿಯಲಿ ಎಂಜಾಯ್ ಅಂದ್ರೆ ತುಂಬ ಚೆನ್ನಾಗಿತ್ತು ಸಿನಿಮಾ. ಒಂದು ಹೀರೋಗೆ ನಾನು ಸಪೋರ್ಟ್ ಆಗಿ ಲಾಯರ್ ಆಗಿ ನಿಂತ್ಕೋತೀನಿ. ನನ್ನ ಇನ್ಸಿಡೆಂಟ್ಸ್ ಏನಾಗಿರುತ್ತೋ ಅವ್ರಿಗೆ ನಾನು ಸಪೋರ್ಟ್ ಆಗಿ ನಿಂತ್ಕೊತೀನಿ. ಅದೇ ಬೇಸ್ಡ್ ಆನ್ ಸಿನಿಮಾ. ಅವರು ಅಚ್ಯುತ್ ರಾವ್ ಅವರು ಹೀರೋಯಿನ್ಗೆ ನಿಂತಾರೆ. ಸೊ ಆ ಇದರಲ್ಲಿ ಕಾಂಪಿಟೇಷನ್ ಆಗುತ್ತೆ. ವಾಗ್ದಾಲ್ ಅಂದ್ರೆ ಕೋರ್ಟಲ್ಲಿ ಹೇಗೆ ಮಾತಾಡ್ತಾರೆ ಅನ್ನೋದು ಡೈಲಾಗ್ಸ್ ಮೇಲೆ ನಿಂತ್ಕೊಳ್ಳುತ್ತೆ. ಇಲ್ಲ, ಅವಾಗೇ ಒಂಥರ ತುಂಬಾ ಡಿಸಿಪ್ಲಿನ್ ಇತ್ತು ನಮ್ಗೆ. ರಾಜ್ಕುಮಾರ್ ಸರ್ ಇದ್ರು, ವಿಷ್ಣು ಸರ್ ಇದ್ರು, ಅವರೆಲ್ಲ ಒಂಥರ ಡಿಸಿಪ್ಲಿನ್ ಅವಾಗಿಂದ ಬಂದಿರೋ ಇದು. ನಮ್ಗೆ ಏನಂದ್ರೆ ಇವಾಗ ಒಂಥರ ಅದು ಅದ್ಯಾಕೋ ನನಗೆ ಮನ್ಸಿಗೆ ಅದಷ್ಟು ಹಚ್ತಾ ಇಲ್ಲ. ಬಟ್ ಐ ಡೂ ಮೈ ಕ್ಯಾರೆಕ್ಟರ್ ನಲ್ಲೂ. ನನಗೆ ಪಾಪ ಡೈರೆಕ್ಟರ್ ಆಗಲಿ ಪ್ರೊಡ್ಯೂಸರ್ಸ್ಗಾಗಲಿ ಅವ್ರಿಗೆ ಡಿಸಪಾಯಿಂಟ್ ಮಾಡೋಕ್ಕೆ ಇಷ್ಟ ಇಲ್ಲ. ನನ್ನ ಪಾತ್ರ ಏನು ಅದು ನಾನು ಮಾಡ್ಕೊಂಡು ಹೋಗ್ತೀನಿ. ಯಾ, ಲಾಟ್ ಆಫ್ ಚೇಂಜಸ್ ಆಗ್ತಾನೆ ಇರುತ್ತೆ ಇಂಡಸ್ಟ್ರಿಲಿ, ಹೇಳೋಕ್ಕಾಗಲ್ಲ ಅಷ್ಟೇ.